ಅರಸು ಹಸುತರ ತ್ಯಾಗದಲ್ಲಿ ಜಗಕ್ಕೂ ಗೋಜನನಿ ಜೀವದ ಜೀವತಾಯಿ ಬ್ರಹ್ಮ ವಿಷ್ಣು ಶಿವಾಯ ದೇ ಹಾಲು ಕುಡಿದರು ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು ಜಿಲ್ಲದ ಬಂದಿನ ಸ್ಯಾರಿಗೆಸರು ಮಗ್ಗಿ ಓದ್ತಾರೆ ಸರ್ ಪಾಠನು ಓದ್ತಾರೆ ಯಾರಿಗೆ ಹೆಂಗ್ ಮನೆಗೆ ಏನ್ ಅನ್ಬೇಕು ಅನ್ನೋದು ಎಲ್ಲ ಶಿಕ್ಷಣ ಯಾರಿಗೆ ಬೇಡ ಸಮಾಜ ಹಾಗೂ ಸರ್ಕಾರ ಎರಡೂ ಶಿಕ್ಷಣ ಅವಶ್ಯ ಎಂದೇ ಹೇಳ್ತವೆ ಆದ್ರೆ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಕೊಟ್ಟರೆ ಸಾಕೆ ಅದರ ಜೊತೆಗೆ ವ್ಯಕ್ತಿ ನಿರ್ಮಾಣದ ಭಾಗವಾದ ಸಂಸ್ಕಾರವನ್ನು ಕೊಡಬೇಕಲ್ವೇ ನಗರಗಳಲ್ಲಿ ಶಿಕ್ಷಣ ಉದ್ಯಮವಾಗಿ ಬದಲಾಗ್ತಿದ್ರೆ ಗ್ರಾಮೀಣ ಭಾಗದಲ್ಲಿ ಹಲವು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಬಿತ್ತುವ ಕಾರ್ಯ ಮಾಡ್ತಿವೆ ಅಂತಹ ಒಂದು ಇಂಟ್ರೆಸ್ಟಿಂಗ್ ಕತೆ ಹೇಳ್ತೇವೆ ಕೇಳಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಒಂದು ಹಂತದ ಅಭಿವೃದ್ಧಿ ಕಾಣದ ಪ್ರದೇಶವೆಂದೇ ಹೇಳಬಹುದು ಶೈಕ್ಷಣಿಕವಾಗಿಯೂ ಹಿಂದುಳಿದ ಈ ಭಾಗದಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವಲ್ಲಿ ನಿರತವಾಗಿದೆ ಹಿಂದೂ ಸೇವಾ ಪ್ರತಿಷ್ಠಾನ ಶಿಕ್ಷಣ ಇಲ್ಲಿ ಮಕ್ಕಳಿಗೆ ಮಾತ್ರವಲ್ಲ ಬದಲಿಗೆ ಅವರ ತಾಯಂದಿರಿಗೂ ನೀಡಲಾಗ್ತದೆ ಮನೆ ಪಾಠಕ್ಕೆ ಮಕ್ಕಳು ಬಂದ್ರೆ ಮಾತೃಮಂಡಲಿ ರಚಿಸಿಕೊಂಡ ಊರಿನ ಮಾತೆಯರೆಲ್ಲರೂ ನಿಯಮಿತವಾಗಿ ಒಂದೆಡೆ ಸೇರ್ತಾರೆ ಮಕ್ಕಳಿಗೆ ಕಲಿಸುವ ಕೆಲವು ಪಾಠ ತಾಯಂದಿರು ಇಲ್ಲಿ ಕಲಿಯುತ್ತಾರೆ ಇದರಿಂದ ಏನು ಪ್ರಯೋಜನ ಅಂತ ಕೇಳ್ತೀರಾ ಬನ್ನಿ ಆ ತಾಯಂದಿರು ಊರಿನ ಪ್ರಮುಖರ ಮಾತಿನಿಂದಲೇ ಕೇಳೋಣ ಅನುಪಮ ಆಕಿ ಎಲ್ಲ ಓದ್ತಾಳ ಸರ್ ಇನ್ನ ಅಂಗನವಾಡಿಗೆ ಓದ್ತಿರಕ್ಕೆ ಹೋಗ್ಬೇಕಾದ್ರೆ ಓದ್ತಿದ್ದಾರೆ ಇವ್ರು ಮಾತಾಜಿಯರ ಕಡೆ ದಿನ ಬರ್ತಿದ್ರಿ ಸರ್ ಮಾತಾಜಿಯರ ಕಡೆ ಬಂದಿನ ಓದ್ತಿದ್ದಾರೆ ಸರ್ ನಾನ ಮರೆತ್ರು ತಾನು ಮರೆಗಿಲ್ಲ ಮಮ್ಮಿ ನಾ ಟ್ಯೂಷನ್ಗೆ ಹೋಗಿ ನೋಡ್ಬೇವ ನನ್ನ ರೆಡಿ ಮಾಡು ನನ್ನ ರೆಡಿ ಮಾಡು ನನಗೆ ಇವತ್ತಿ ಕೊಟ್ಟು ನಮ್ಮ ಮಾತಾಜಿಯರ್ ಹೇಳ್ತಾರ ಬೇವ ನಿಮ್ ಕಾಲ್ ಸರ್ ಮಾಡ್ಬೇಕಂತ ನಮ್ಮ ಮಾತಾಜಿಯರ್ ಹೇಳ್ತಾರ ಅಂತ ಎಲ್ಲ ಹೇಳ್ತಾರೆ ಸರ್ ಮನೆಗೆ ಬಂದು ಇಲ್ಲಿ ಬಂದಿಂದ ಸುಧಾರಿಸಿ ಸರ ತುಂಬಾ ಚೆನ್ನಾಗಿ ಓದ್ತಾಳ್ರಿ ನನ್ನ ಹೆಸರು ನೀಲಪ್ಪ ಪೂಜಾರ್ ಅಂತೇಳಿ ಬ್ಲೋಟ್ಗಿ ತಾಂಡ ಇಲ್ಲಿ ನಮ್ಮ ಈಗ ಒಂದು ವರ್ಷದಿಂದ ಹಿಂದೂ ಸೇವಾ ಪ್ರತಿಷ್ಠಾನ ನಡೆದು ಭಾಳ ಚಲೋ ಆಗೈತಿ ಆಮೇಲೆ ಮಕ್ಕಳು ಭಾಳ ಸುಧಾರಿಸ್ಯಾವ್ರಿ ಇಲ್ಲಿ ಮಾತಾಜಿ ಅನಿತಾ ಇವರು ಚೆನ್ನಾಗಿ ಕೆಲಸ ಮಾಡ್ಯಾರ ಆಮೇಲೆ ಪ್ರಕಾಶ್ ಪೂಜಾರ್ ಅಂತೇಳಿ ಇವರು ಸೇವಾಮಿತ್ರ ಇವರು ಇವರು ಚಲೋ ಕೆಲಸ ಮಾಡ್ಯಾರ ಆಮೇಲೆ ಹುಡುಗರು ಭಾಳ ಬದಲಾವಣೆ ಆಗ್ಯಾವ್ರಿ ಮತ್ತು ಹಿಂದಿಂದ ಸಂಸ್ಕೃತಿ ಎಲ್ಲ ಜ್ಞಾನ ಬಂದೈತಿ ಇವರಿಗೆ ಇವರು ಹೇಳೋದ್ರಿಂದ ಎಲ್ಲ ಚೆನ್ನಾಗೈತ್ರಿ ನಮ್ಮ ತಂಡ ಇವರು ಹಿಂದೂ ಸೇವಾದಿಂದ ಚೆನ್ನಾಗಿ ನಡೆದೈತಿ ಸೇವಾ ಪ್ರತಿಷ್ಠಾಂಗ ಮನೆಯ ಮೊದಲ ಪಾಠಶಾಲೆಯಲ್ಲಿ ನಾವು ತಿಳಿದುಕೊಂಡಿದ್ದು ಏನೆಂದರೆ ನಮಗೆ ಮೊದಲು ಮಗ್ಗಿ ಬರ್ತಿದ್ದಿಲ್ಲ ಶ್ಲೋಕ ಬರ್ತಿದ್ದಿಲ್ಲ ಕಬಿರುಂದೆ ಏನು ಬರ್ತಿದ್ದಿಲ್ಲ ಮಾತಾಜಿಯವರು ನಮ್ಗೆ ಎಲ್ಲ ಹೇಳ್ಕೊಟ್ರು ಮತ್ತೆ ನಾವು ಓದ್ಲಿಕ್ಕೆ ಯಾವಾಗ ಶುರು ಮಾಡಿದ್ವಿ ಅಂದ್ರೆ ಈಗ ನಮಗೆ 30ರಷ್ಟು ಮಗ್ಗಿ ಬರ್ತಾವ ಎರಡನೇ ತುಡುಗಿಗೆ ಆಕಿ ಬಂದಿಲ್ಲ 30ರಷ್ಟು ಮಗ್ಗಿ ಹೇಳ್ತಿದ್ದಾಳೆ ಅವ್ರು ಸರ್ ನೋಡಿ ಮೆಚ್ಚಕೊಂಡ್ರು ಮತ್ತೆ ಅಲ್ಲಿ ಶಾಲೆಯಲ್ಲಿ ಫಂಕ್ಷನ್ ಇತ್ತು ಅವಾಗ ಎಲ್ಲಾ ಡ್ಯಾನ್ಸ್ ಹಾಡು ಎಲ್ಲಾ ಖುಷಿ ಪಟ್ಟು ಆಡಿಸಿದ್ರು ನಮ್ಮ ಮಾತಾಜಿಯವರು ಲಕ್ಷ ರೂಪಾಯಿ ಫೀಸ್ ಕೊಟ್ಟರೂ ದೊಡ್ಡ ದೊಡ್ಡ ಶಾಲೆಗಳು ಕಲಿಸಲಾಗದ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸಂಸ್ಕಾರಗಳನ್ನು ಹಿಂದೂ ಸೇವಾ ಪ್ರತಿಷ್ಠಾನ ತನ್ನ ಮನೆ ಪಾಠಗಳ ಮೂಲಕ ಕಲಿಸುವಲ್ಲಿ ನಿರತವಾಗಿದೆ ಪ್ರತಿ ಗ್ರಾಮದಲ್ಲಿ ಮನೆ ಪಾಠ ಅದಕ್ಕೆ ಶಿಕ್ಷಕರ ನಿಯೋಜನೆ ಆಟ ಗೀತೆಗಳಿಂದ ಸಂಸ್ಕಾರ ಬೋಧನೆ ಮುಂತಾದ ವ್ಯಕ್ತಿ ನಿರ್ಮಾಣದ ಚಟುವಟಿಕೆಗಳು ಇಲ್ಲಿನ ಮನೆ ಪಾಠಗಳಲ್ಲಿ ಪ್ರತಿದಿನ ನಡೀತದೆ ಶ್ಲೋಕ ವಚನ ಕಬೀರ ದೋಹೆ ಮಂಕುತಿಮ್ಮನ ಕಗ ಎಲ್ಲ ಕಲಿಸಿಂದ ದೇಶಭಕ್ತಿ ಗೀತೆ ಅದನ್ನೆಲ್ಲ ಕಲಿಸಿಂದ ಸರ್ ಕೂಡ ಶಾಲೆಯಾಗ ಶಿಕ್ಷಕರಿಗೂ ಅವರಿಗೂ ಕೂಡ ತುಂಬ ಸಂತೋಷವಾಯಿತು
ಹಾಗಾಗಿ ಅಮ್ಮ ನೀವು ಹೇಳಲೇಬೇಕ, ನಮಗೇನು ಗೊತ್ತಿಲ್ಲ, ನೀವು ಹೇಳಿಂದೆ ನಮಗೆ ಗೊತ್ತು. ನೀವು ಇನ್ನೂ ಕಲಿಸ್ಬೇಕು, ಇದೇ ಥರ ಚೆನ್ನಾಗಿ ಮನೆ ಪಾಠ ನಡೆಸ್ಬೇಕು, ನಾವು ಕೂಡ ಹೆಲ್ಪ್ ಹಾಕ್ತೀವಿ ಅಂಥೇಳಿ ಅವರು ಅಂದ್ರೆ ಮಾತೃಮಂಡಳಿ. ಮಾತೃಮಂಡಳಿ ಅಂದರೆ ತಾಯಂದರಿಗೆ ಏನು ಹೇಳ್ತೀವಿ ಅಂದ್ರೆ ಹತ್ತು ಹದಿನೈದು ಜನ, ಇಪ್ಪತ್ತು ಜನ ಬರ್ತಾರೆ ಅವರು. ಇಪ್ಪತ್ತೈದು ಜನ ಆದಾಗ ಹದಿನೈದು ಜನ, ಹತ್ತು ಜನ ಹೀಗೆ ಈ ಥರ ಬರ್ತಾರೆ. ಅವ್ರಿಗೆ ಬಂದ ತಕ್ಷಣ ಏನು ಹೇಳಬೇಕು ವಿಶೇಷವಾಗಿ ಅಂದರೆ, ಬಂದ ತಕ್ಷಣ ಶ್ಲೋಕ ಹೇಳಿಸ್ತೀವಿ ರೀ, ಹೇಳ್ತಾರೆ ಎಲ್ಲರೂ ಹೇಳ್ತೀವಿ ರೀ. ಹೇಳಿಂದ ಸ್ವಚ್ಛತೆ ಬಗ್ಗೆ ಮನೆಯಲ್ಲಿ ಯಾವ ಥರ ಹೇಳಬೇಕು, ಯಾವ ಥರ ಇಲ್ಲ ಅನ್ನೋದು, ಸ್ವಚ್ಛತೆ ಬಗ್ಗೆ. ಅವ್ರಿಗೆ ಬಾತ್ರೂಮ್ ಆಯಿತು, ಮನೆಯಲ್ಲೇ ಆಯಿತು, ಮನುಷ್ಯನಲ್ಲಿ ನೀಟ್ನೆಸ್ಸು ಎಲ್ಲ ಹೇಳಿದ್ದೀರಿ. ಹಾಗಾಗಿ ಸಂತೋಷವಾಯಿತು. ಅವ್ರಿಗೆ ನಮಗೆ ಶನಿವಾರಕ್ಕೊಮ್ಮೆ ಬಾಲಗೋಕುಲ ಅಂತೇಳಿ ನಡೆಸ್ತೀವಿ ರೀ ನಾವು. ಆ ಬಾಲಗೋಕುಲದಲ್ಲಿ ಮನೆ ಪಾಠದಲ್ಲಿ ಮಕ್ಕಳಿಗೂ ಕೂಡ ಹೇಳ್ತೀವಿ ರೀ. ಮಕ್ಕಳ ಜೊತೆ ತಾಯಂದಿರ ಮಾತೃಮಂಡಳಿ ಅಂತೇಳಿ ಅವರು ಬರ್ತಾರೆ, ಅವರಿಗೂ ಬಾಲಗೋಕುಲದಲ್ಲಿ ಏನು ಆಟ ಆಡಿಸ್ತೀವಿ ಅದನ್ನು ಆಟ ಆಡಿಸ್ತೀವಿ ರೀ ಮಾತೆಯರಿಗೆ. ಈ ಒಂದು ನಮ್ಮ ಊರಿನಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಸಂಸ್ಥೆಯು ಮನೆ ಪಾಠಶಾಲೆ ಎಂಬ ಈ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ರೂಪಿಸಿರುವುದರಿಂದ ಗ್ರಾಮದಲ್ಲಿರ್ತಕ್ಕಂಥ ಒಂದು ಮಕ್ಕಳ ಒಂದು ಕಲಿಕೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಈ ಒಂದು ಮನೆ ಪಾಠಶಾಲೆಯಿಂದ ನಮ್ಮ ಮಕ್ಕಳಿಗೆ ದೊರೆಯುತ್ತದೆ. ಮತ್ತು ಈ ಹಿಂದೂ ಪ್ರತಿಷ್ಠಾನದ ಒಂದು ಉದ್ದೇಶ ಏನೆಂದರೆ, ಸ್ವ ಇಚ್ಛೆಯಿಂದ ಕೆಲಸ ಮಾಡ್ತಕ್ಕಂಥವರು ಇವತ್ತು ಗ್ರಾಮದಲ್ಲಿ ಆಗಲಿ ಇವತ್ತು ರಾಜ್ಯದಲ್ಲಿ ಆಗಲಿ ಹಿಂದುಳಿದ ಮಕ್ಕಳ ಒಂದು ಕಲಿಕೆಗೆ, ಹಿಂದುಳಿದ ಒಂದು ಜನಾಂಗದವರಿಗೆ ಒಂದು ಹೆಚ್ಚಿನ ಒಂದು ಸಹಾಯವನ್ನು ಈ ಹಿಂದೂ ಪ್ರತಿಷ್ಠಾನ ಸಂಸ್ಥೆಯು ಮಾಡುತ್ತದೆ ಎಂದು ನನ್ನ ಒಂದು ಅಭಿಪ್ರಾಯ. ಈ ಹಿಂದೂ ಸೇವಾ ಸಂಸ್ಥೆಯಿಂದ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ಆಗಲಿ, ನಮ್ಮ ನಾಡಿನ ಸಾಮಾಜಿಕ ಸ್ಥಿತಿಯ ಬಗ್ಗೆ ಆಗಲಿ, ಇವತ್ತು ಶ್ಲೋಕಗಳ ಬಗ್ಗೆ ಆಗಲಿ, ಇವತ್ತು ಮಕ್ಕಳು ಎಲ್ಲವನ್ನು ಈ ಒಂದು ಮನೆ ಪಾಠಶಾಲೆಯಿಂದ ಮಾತಾಜಿಯಿಂದ ಇವತ್ತು ಕಲಿತಿದ್ದಾರೆ. ಮತ್ತು ಅದರಿಂದ ನಮಗೆ ತುಂಬ ಒಂದು ಹೆಮ್ಮೆಯಾಗಿದೆ. ಯಾಕೆಂದರೆ ಮಕ್ಕಳ ಒಂದು ಕಲಿಕೆ ಆದರೆ ಇವತ್ತು ದೇಶದ ಅಭಿವೃದ್ಧಿ ಆಗುತ್ತದೆ, ಇವತ್ತು ಸಾಮಾಜಿಕ ಅಭಿವೃದ್ಧಿ ಆಗುತ್ತದೆ, ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಮೌಢ್ಯಗಳನ್ನು ತೊಲಗಿಸಲು ಇದರಿಂದ ಅನುಕೂಲವಾಗುತ್ತದೆ. ಯಾಕಂದರೆ ಮಾತಾಜಿಯವರು ಇವತ್ತು ಸಂಸ್ಕೃತಿಯ ಬಗ್ಗೆ, ಮಕ್ಕಳ ಒಂದು ಕಲಿಕೆಯ ಮುಖಾಂತರ ನಮ್ಮ ಸಂಸ್ಕೃತಿ, ನಮ್ಮ ನಾಡು ನುಡಿ ಬಗ್ಗೆ ಇವತ್ತು ಕಲಿಸಿಕೊಡ್ತಾರೆ. ಹಿಂದೂ ಸೇವಾ ಪ್ರತಿಷ್ಠಾನ ಸಂಸ್ಥೆಯಿಂದ ಇವತ್ತು ಗ್ರಾಮದಲ್ಲಿ ನಡ್ತಕ್ಕಂಥ ಇವತ್ತು ಯಾವುದೇ ಸಮಸ್ಯೆಗಳನ್ನು ಇವತ್ತು ಪರಿಹರಿಸ್ತಕ್ಕಂಥ ಶಕ್ತಿ ಇವತ್ತು ಹಿಂದೂ ಸೇವಾ ಪ್ರತಿಷ್ಠಾನ ಸಂಸ್ಥೆಗೆ ಇವತ್ತು ಇದೆ. ಯಾಕಂದರೆ ಸ್ವ ಇಚ್ಛೆಯಿಂದ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಸ್ವ ಇಚ್ಛೆಯಿಂದ ಇವತ್ತು ಜನತೆಯ ಒಂದು ಕಾರ್ಯವನ್ನು ಮಾಡುವುದು ಈ ಒಂದು ಪ್ರತಿಷ್ಠಾನದ ಒಂದು ಉದ್ದೇಶ ಆಗಿದೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಇಂಥ ಒಂದು ಮನೆ ಪಾಠಶಾಲೆಯು ಗ್ರಾಮದಲ್ಲಿ ಎರಡು ಅಥವಾ ಮೂರು ಆದರೆ ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಮಕ್ಕಳ ಒಂದು ಕಲಿಕೆಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಟ್ಟಂತಾಗುತ್ತದೆ ಅಂತ ನನ್ನ ಭಾವನೆ. ಹಿಂದೂ ಸೇವಾ ಪ್ರತಿಷ್ಠಾನವು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಒಟ್ಟು 30 ಗ್ರಾಮದಲ್ಲಿ ಒಟ್ಟು 32 ಮನೆ ಪಾಠಶಾಲೆಯನ್ನು ಮಾಡ್ತಾಯಿದ್ದು, ಇದರಲ್ಲಿ ಒಟ್ಟು ಹಿಂದುಳಿದ 5 ಗ್ರಾಮಗಳನ್ನು ಮಾದರಿ ಗ್ರಾಮಗಳನ್ನಾಗಿ ನಾವು ಪಡೆದುಕೊಂಡಿದ್ದು, ಮಾದರಿ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅಂದರೆ ಒಂದು ಹೊಲಿಗೆ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ, ರೈತರಿಗೆ ಸಾವಯವ ಕೃಷಿ ತರಬೇತಿ ಹಾಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಬರ್ತಾಯಿದ್ದು, ಒಟ್ಟು 32 ಮನೆ ಪಾಠಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ 1-2 ತಾಸಿನೊಳಗೆ ಮನೆ ಪಾಠಶಾಲೆಯನ್ನು ನಮ್ಮ ಮಾತಾಜಿಯವರು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ತುಂಬ ಹಲವಾರು ರೀತಿಯ ಅನುಕೂಲತೆಗಳು ಆಗ್ತಾಯಿದೆ ಅನ್ನೋ ನನ್ನ ಭಾವನೆ. ಈ ಮಕ್ಕಳು ನಮ್ಮ ಇಂದಿನ ಸಂಸ್ಕೃತಿ ಮತ್ತು ಹಲವಾರು ಹಿರಿಯರಿಗೆ ಒಂದು ಗೌರವ ಕೊಡೋದು, ಈ ರೀತಿಯ ಹಲವಾರು ಭಾವನೆಗಳನ್ನು ಪಠ್ಯ ಚಟುವಟಿಕೆಗಳು ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಇದು ಕಲಿಯಲು ಇದೊಂದು ಸದುಪಯೋಗ ಆಗಿದ್ದು, ನಾವು ನೇಮಿಸಿದಂಥ ಒಟ್ಟು 32 ಮಾತಾಜಿಯವರು ಮನೆ ಪಾಠಶಾಲೆಯನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಒಂದು ಪ್ರತಿಯೊಂದು ಮನೆ ಪಾಠಶಾಲೆಯಲ್ಲಿ 20-30 ಮಕ್ಕಳ ಸಂಖ್ಯೆ ಇದ್ದು, ಎಲ್ಲ ಗ್ರಾಮದ ಮನೆ ಪಾಠಶಾಲೆಗಳು ಮತ್ತು ಮಾದರಿ ಗ್ರಾಮಗಳ ಹಲವಾರು ಕಾರ್ಯಕ್ರಮಗಳು ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದಿಂದ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದ್ದು, ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲು ನಾವು ನಮ್ಮ ಒಂದು ಸೇವಾ ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ. ನಮ್ಮ ಈ ಹಿಂದೂ ಸೇವಾ ಪ್ರತಿಷ್ಠಾನ ಯಲಬುರ್ಗಾ ತಾಲೂಕಿನಲ್ಲಿ ಒಟ್ಟು 6 ಜನ ಕಾರ್ಯಕರ್ತರನ್ನು ಒಳಗೊಂಡಿದ್ದು, 4 ಜನ ಗ್ರಾಮ ಸೇವಾ ಮಿತ್ರರು, ನಾವು ಯಲಬುರ್ಗಾ ತಾಲೂಕು ಸೇವಾ ಮಿತ್ರ ಮತ್ತು ಕಚೇರಿ ಮುಖ್ಯಸ್ಥರು ಒಬ್ಬರು, ಒಟ್ಟು 6 ಜನ ನಮ್ಮ ಯಲಬುರ್ಗಾ ತಾಲೂಕಿನ ಕಾರ್ಯಕರ್ತರನ್ನು ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನ ಒಳಗೊಂಡಿದೆ.